ಒಂದಾನೊಂದು ಕಾಲದಲ್ಲಿ ಕಾಂಚೀಪುರ ಎನ್ನುವ ಗ್ರಾಮವಿದ್ದಿತ್ತು. ಅಲ್ಲಿ ರೋಸಮ್ಮ ಕೋಮಲ ಎನ್ನುವ ಅತ್ತೆ ಸೊಸೆಯರಿದ್ದರು. ಅತ್ತೆ ರೋಸಮ್ಮಳಿಗೆ ಚಿಕನ್ ಶಾಪ್ ಇದ್ದಿತ್ತು. ರೋಸಮ್ಮಳ ಗಂಡ ಆಕೆ ಇಬ್ಬರು ಆ ಶಾಪ್ನಲ್ಲೇ ಇರುತ್ತಿದ್ದರು. ರೋಸಮ್ಮ ಅತ್ಯಾಶೆ ಪರಳು. ಎಲ್ಲರ ಹಾಗಲದೆ ಹೆಚ್ಚಿನ ರೇಟಿಗೆ ಚಿಕನ್ ಮಾರುತ್ತಿದ್ದಳು. ಹಾಗೆ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ಭಾನುವಾರ ರೋಸಮ್ಮ ಸೊಸೆ ಕೋಮಲಳಿಗೆ ಹೀಗನ್ನುತ್ತಾಳೆ. ಅಮ್ಮ ಕೋಮಲ, ಈ ದಿನ ಭಾನುವಾರ ಅಲ್ವಾ? ಈ ದಿನ ಶಾಪ್ಗೆ ತುಂಬಾ ಜನ ಬರ್ತಾರೆ. ಈ ದಿನ ಮಾವಯ್ಯ ಯಾವುದೋ ಕೆಲಸದಿಂದ ಊರಿಗೆ ಹೋಗಿದ್ದಾರೆ. ನಾನು ಒಬ್ಬಳೆ ಆದ್ರೆ ಚಿಕನ್ ಶಾಪ್ ನಡೆಯೋದು ಬಹಳ ಕಷ್ಟ ಅಲ್ವಾ? ನನ್ ಮಾತು ಕೇಳಿ ನೀನು ಕೂಡ ನನ್ ಜೊತೆಗೆ ಶಾಪ್ಗೆ ಬಾ. ಸರಿ ಅತ್ತೆ, ಬರ್ತೀನಿ. ನಿಮ್ ಮಗನಿಗೆ ಕ್ಯಾರೇಜ್ ಇಟ್ಟಿದ್ದೀನಿ, ಬಂದು ತಿಂತಾರೆ ಬಿಡಿ. ಇಬ್ಬರು ಸೇರಿ ಚಿಕನ್ ಶಾಪ್ಗೆ ಹೋಗುತ್ತಾರೆ. ಅಲ್ಲಿ ಒಬ್ಬೊಬ್ಬರೇ ಬಂದು ಚಿಕನ್ ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಒಬ್ಬ ವ್ಯಕ್ತಿ ಹೀಗನ್ನುತ್ತಾನೆ. ರೋಸಮ್ಮ, ಎಲ್ರ ಹತ್ರ ಚಿಕನ್ ಕೆಜಿಗೆ 100 ರೂಪಾಯಿ ಆದ್ರೆ ನಿನ್ ಹತ್ರ ಮಾತ್ರ ಕೆಜಿಗೆ 150. ಏನಕ್ಕೆ? ಏನು ಕಷ್ಟದ ರೇಟು ಅಂತ ನನಗೆ ಅರ್ಥವಾಗ್ತಿಲ್ಲ. ಆ ಮಾತುಗಳು ಕೇಳಿದ ಅತ್ತೆ ಬಹಳ ಕೋಪ ತರಿಸಿಕೊಳ್ಳುತ್ತಾಳೆ. ಹೌದಾ? ಮತ್ತೆ ನೀನು ಅವ್ರ ಹತ್ರ ಹೋಗದೆ ನನ್ ಹತ್ರ ಯಾಕೆ ಬಂದೆ? ಅಂದ್ರೆ ನಿನ್ ಉದ್ದೇಶ ಏನು? ಅಲ್ಲೇ ತಗೋಬಹುದಲ್ಲ. ನನ್ನ ಉದ್ದೇಶ ಏನೂ ಇಲ್ಲ. ಈ ದಿನ ವೆಂಕಯ್ಯ ಶಾಪ್ ತೆಗಿಲಿಲ್ಲ, ಅದಕ್ಕೆ ನಿನ್ ಹತ್ರ ಬಂದೆ. ನನ್ಗೊಂದ್ ಕೆಜಿ ಚಿಕನ್ ಕೊಡು. ಏನು, ಈ ದಿನ ವೆಂಕಯ್ಯ ಶಾಪ್ ತೆಗಿಲಿಲ್ವಾ? ಅಂದ್ರೆ ಅಲ್ಲಿ ಕಸ್ಟಮರ್ ಕೂಡ ಇಲ್ಲಿಗೆ ಬರ್ತಾರೆ ಅಂತಾಯ್ತು. ಅಂದ್ರೆ ಈ ದಿನ ಕೆಜಿ 250 ರೂಪಾಯಿಗಳು. ಬೇಕಿದ್ರೆ ತಗೋ. ಏನಮ್ಮ ನೀನ್ ಹೇಳೋದು? ಅಲ್ಲಿ ವ್ಯಾಪಾರ ಇಲ್ಲ ಅಂತಂದ್ರೆ ನಿನ್ ವ್ಯಾಪಾರ ಬಹಳ ಹೆಚ್ಚಿದೆ ಅಲ್ಲ. ಇದು ನಿಜವಾಗಿ ಅನ್ಯಾಯ. ನ್ಯಾಯನೇ ಇಲ್ಲಮ್ಮ ನಿನ್ಗೆ. ನಿನ್ಗೆ ಇಷ್ಟ ಆದ್ರೆ ತಗೊಂಡ್ ಹೋಗು, ಇಲ್ಲ ಅಂದ್ರೆ ಇಲ್ಲ. ಇನ್ನು ಮಾಡೋದೇನಿದೆ? ಮೊದ್ಲೇ ನಮ್ಮನೆಗೆ ನೆಂಟ್ರು ಬಂದಿದ್ದಾರೆ, ಭಾನುವಾರ ಕನಿಷ್ಠ ಚಿಕನ್ ಕೂಡ ಮಾಡ್ಲಿಲ್ಲ ಅಂತ ಬೈಕೋತಾರೆ. ಏನಕ್ ಬೇಕು ಗಲಾಟೆ? 2 ಕೆಜಿ ಚಿಕನ್ ಕೊಡಮ್ಮ ಎಂದು ಹಣ ಕೊಟ್ಟು ಅವನು ಚಿಕನ್ ತೆಗೆದುಕೊಂಡು ಹೋಗುತ್ತಾನೆ. ಅತ್ತೆ, ಇದು ಸರಿಯಾಗಿದ್ದಲ್ಲ. ಅತ್ತೆ, ಆಸೆ ಇರ್ಬೇಕು, ಆದ್ರೆ ಅತ್ಯಾಸೆ ಇರಬಾರ್ದು. ನಿನಗೆ ಏನ್ ಹೇಳ್ಬೇಕು, ಹೇಗ್ ಹೇಳ್ಬೇಕು? ಬಿಡು, ನಿನಗೆ ನಾನು ಏನ್ ಹೇಳಿದ್ರು ಅರ್ಥ ಆಗೋದಿಲ್ಲ ಬಿಡು ಎಂದು ಅತ್ತೆ ಉತ್ತರ ಹೇಳುತ್ತಾಳೆ. ಆ ಉತ್ತರ ಸೊಸೆಗೆ ಏನೂ ಇಷ್ಟವಾಗುವುದಿಲ್ಲ. ಆದರೂ ಏನೂ ಮಾಡಲಾಗದೆ ಅಲ್ಲಿಯೇ ಇರುತ್ತಾಳೆ. ಬಂದು ಹೋಗುವ ಜನರೆಲ್ಲ ವಾಮೋ ಅನ್ನುತ್ತಲೇ ಇಂಥ ರೇಟಾ ಅಂತ ಮಾತನಾಡುತ್ತಲೇ ಅವರ ಹತ್ತಿರ ಚಿಕನ್ ತೆಗೆದುಕೊಂಡು ಹೋಗುತ್ತಿರುತ್ತಾರೆ. ಇನ್ನು ಸ್ವಲ್ಪ ಸಮಯಕ್ಕೆ ಅತ್ತೆ ಕೋಮಲಳಿಗೆ ಹೀಗೆ ಹೇಳುತ್ತಾಳೆ. ಅರೇ ಸೊಸಿ, ಒಂದೇ ದಿನದಲ್ಲಿ ಎಷ್ಟು ಹಣ ಬಂತು? 1 ಕೆಜಿಗೆ ಮೇಲೆ 150 ರೂಪಾಯಿ ಲಾಭ. ಈ ದಿನ ಬಂದಂತ ಲಾಭನ ನಾನು ಯಾವತ್ತೂ ನೋಡಿಲ್ವೇ. ಅವಕಾಶ ಇದ್ದಾಗಲೇ ಹಣ ಸಂಪಾದಿಸ್ಬೇಕು. ಬಹಳ ತಪ್ಪು ಮಾಡ್ತಾ ಇದ್ದೀರಾ ಅತ್ತೆ. ಇಷ್ಟು ಅತ್ಯಾಸೆ ಪಡೋದು ನಿಜಕ್ಕೂ ಒಳ್ಳೇದಲ್ಲ. ಅರೆ, ನೀತಿ ನಿಲ್ಸಿ ಬಾಯಿ ಮುಚ್ಕೊಂಡು ಕೆಲಸ ಮಾಡು ಎಂದು ಅತ್ತೆ ಅನ್ನುತ್ತಾಳೆ. ಇನ್ನು ಸಾಯಂಕಾಲ ವೇಳೆ ಆಗಿದ್ದರಿಂದ ಇಬ್ಬರು ಕೆಲಸ ಮುಗಿಸಿ ಅಲ್ಲಿಂದ ಹೋಗುತ್ತಾರೆ. ಅತ್ತೆ ಮನೆಯ ಹತ್ತಿರ ದುಡ್ಡಿನ ಲೆಕ್ಕ ಮಾಡುತ್ತಿರುತ್ತಾಳೆ. ವಾಮೋ, ಎಷ್ಟು ಲಾಭ ಬಂತು! ಭಗವಂತ, ಆ ವೆಂಕಯ್ಯ ಯಾವತ್ತು ಭಾನುವಾರ ದಿನ ಶಾಪ್ ತೆಗೆದ ಹಾಗೆ ನೋಡಯ್ಯ. ಇನ್ನು ಊರಿನ ಜನರೆಲ್ಲ ಚಿಕನ್ಗಾಗಿ ನನ್ನ ಹತ್ರನೇ ಬರ್ಬೇಕು. ಅತ್ತೆ, ಭಗವಂತ ಯಾವತ್ತು ನ್ಯಾಯನೇ ಮಾಡ್ತಾನೆ, ಅನ್ಯಾಯ ಮಾಡೋದಿಲ್ಲ, ಜಾಗ್ರತೆ ಎಂದು ಹೇಳುತ್ತಾ ಸೊಸೆ ಕೋಮಲ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ದಿನಗಳು ಕಳೆಯುತ್ತದೆ. ಇನ್ನು ವೆಂಕಯ್ಯ ಅನ್ನುವ ವ್ಯಕ್ತಿ ಆರೋಗ್ಯ ಹಾಳಾಗಿ ಸತ್ತು ಹೋದ ಎಂದು ಅತ್ತೆಗೆ ತಿಳಿಯುತ್ತದೆ. ಅರೇ ಸೊಸಿ, ಈ ವಿಷಯ ಗೊತ್ತಾ? ವೆಂಕಯ್ಯ ಸತ್ತೋದ್ನಂತೆ. ಇನ್ನು ನಮಗೆ ದಿನಾಲೂ ದುಡ್ಡೇ ದುಡ್ಡು. ಅತ್ತೆ, ಹಾಗ ಮಾತಾಡೋದಿಕ್ಕೆ ನಿಮಗೆ ಸ್ವಲ್ಪ ಕೂಡ ನಾಚಿಕೆ ಆಗೋದಿಲ್ವಾ? ಒಬ್ಬ ಮನುಷ್ಯ ಸತ್ತೋದ್ರೆ ಆ ಕುಟುಂಬ ಎಲ್ಲ ನೋವಿನಲ್ಲಿದ್ರೆ ನೀವು ಮಾತ್ರ ಸತ್ತೋದ್ರೆ ಹಣ ಬರುತ್ತೆ ಅಂತ ದುರಾಶೆಯಿಂದ ಸಂತೋಷ ಪಡ್ತಿದ್ದೀರಾ. ಅದು ನಮ್ ಜೀವನದಲ್ಲಿ ಬಂದ್ರೆ ಏನ್ ಮಾಡ್ತೀರಾ? ಅಯ್ಯೋ ದೇವ್ರೆ, ಸೊಸೆ ಕೊಡು ಅಂದ್ರೆ ಈ ನೀತಿ ಹೇಳೋ ಸನ್ಯಾಸಿನ ಯಾಕೆ ಕೊಟ್ಟೆ? ಇವಳ ಸೂಕ್ತಿಗಳು ಉಪದೇಶ ಕೇಳಿ ಸಾಯ್ತಿದ್ದೀನಿ. ಒಳ್ಳೆ ಮಾತುಗಳು ಯಾವಾಗ್ಲೂ ಚೂಪಾಗಿರುತ್ತೆ. ಸರಿ ಬಿಡು, ಈಗ ಶಾಪ್ಗೆ ಹೋಗೋಣ ಬಾ. ಅತ್ತೆ, ಮಾವಯ್ಯ ಬಂದ್ರಲ್ಲ, ಮಾವಯ್ಯನ ಜೊತೆ ಹೋಗ್ಬನ್ನಿ. ಇನ್ ನಾನೇನಕ್ಕೆ? ಈಗ ನಮ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ಅದಕ್ಕೆ ಇಬ್ರು ಮನುಷ್ಯರು ಸಾಕಾಗೋದಿಲ್ಲ, ಇನ್ನೊಬ್ರು ಬೇಕಾಗಿದ್ದೆ. ನೀನ್ ಕೂಡ ಬಾ ಎಂದು ಅತ್ತೆ ಆರ್ಡರ್ ಹಾಕುತ್ತಾಳೆ. ಇನ್ನು ಏ ಮಾತು ಆಡದೆ ಕೋಮಲ ಸರಿ ಎನ್ನುತ್ತಾ ಅತ್ತೆಯ ಜೊತೆ ಹೋಗುತ್ತಾಳೆ. ಅವರು ಮೂವರು ಸೇರಿ ಶಾಪ್ಗೆ ಹೋಗುತ್ತಾರೆ. ಅಲ್ಲಿ ಅವರ ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುತ್ತಿರುತ್ತದೆ. ಇನ್ನು ಸಾಯಂಕಾಲವಾಗುತ್ತದೆ. ಸ್ವಲ್ಪ ಚಿಕನ್ ಮಿಕ್ಕಿದಾಗ ಗಂಡ ಹೀಗನ್ನುತ್ತಾನೆ. ಅರೇ, ಕೆಜಿ ಚಿಕನ್ ಮಿಕ್ಕೋಗಿದೆ, ಈಗೇನ್ ಮಾಡೋದು? ಇದನ್ನ ಚಿಕನ್ ಕರಿ ಮಾಡ್ತೀಯಾ?
ನೆನ್ನೆ ಮೊನ್ನೆ ಚಿಕನ್ ತಿಂದ್ರಲ್ಲ ಸರಿ ಹೋಗ್ಲಿಲ್ವಾ? ಮತ್ತೆ ಈ ದಿನ ಬೇಕು ಅಂತಿದ್ದೀರಾ? ಮತ್ತೇನು ಪರವಾಗಿಲ್ಲ, ಇದನ್ನ ಫ್ರಿಜ್ನಲ್ಲಿಟ್ಟು ನಾಳೆ ಮಾರಾಟ ಮಾಡ್ತೀನಿ ಎಂದು ಅದನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಅವರು ಕೂಡ ಮನೆಗೆ ಹೋಗಿ ಬಿಡುತ್ತಾರೆ. ಹಾಗೆ ದಿನವೂ ಮಿಕ್ಕವನ್ನು ಫ್ರಿಜ್ನಲ್ಲಿಟ್ಟು ಆ ಮಾರನೇ ದಿನ ಬಂದ ಕಸ್ಟಮರ್ಗಳಿಗೆ ಮಾರುತ್ತಾ ಇದ್ದಳು ರೋಸಮ್ಮ. ಇನ್ನು ರೋಸಮ್ಮಳಿಗೆ ಗಂಡ ಮಗ ಎಲ್ಲರೂ ಏನು ಹೇಳಿದರೂ ಆ ಕೆಲಸ ಮಾಡದೇ ಇರಳು. ಹಾಗೆ ದಿನಗಳು ಸಾಗುತ್ತಾ ಇರುತ್ತದೆ. ಒಂದು ದಿನ ಫ್ರಿಜ್ನಲ್ಲಿಟ್ಟ ಮಾಂಸವನ್ನು ಸೊಸೆ ಹೊರಗೆ ತೆಗೆಯುತ್ತಾಳೆ. ಇದನ್ನು ತೆಗೆದುಕೊಂಡು ಬಂದು ಎರಡು ದಿನದ ಹಿಂದೆ ಇಟ್ಟಿದ್ದಾರೆ. ಇದರ ವಿಷಯ ನಮ್ಮತ್ತೆ ಮರ್ತೋಗಿದ್ದಾರೆ. ಇದನ್ನ ಇದರಲ್ಲಿ ಕರಿ ಮಾಡಿ ಅವರಿಗೆ ಹಾಕ್ತೀನಿ. ಇದ್ರ ಪರಿಸ್ಥಿತಿ ಏನು ಅಂತ ಆಕೆಗೆ ಅರ್ಥವಾಗುತ್ತೆ ಎಂದು ಅಂದುಕೊಂಡು ಆ ದಿನ ರಾತ್ರಿ ಚಿಕನ್ ಕರಿ ಮಾಡುತ್ತಾಳೆ. ಇನ್ನು ಎಲ್ಲರೂ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ. ಸೊಸೆ ಎಲ್ಲರಿಗೂ ಬಡಿಸುತ್ತಾ ಇರುತ್ತಾಳೆ. ಆಕೆಯ ಪ್ಲಾನಿನ ಪ್ರಕಾರ ಕೋಮಲ ಗಂಡ ಮಾವಯ್ಯನಿಗೆ ಚಿಕನ್ ತಿನ್ನಬಾರದು ಅಂತ ಮೊದಲೇ ಹೇಳಿರುತ್ತಾಳೆ. ಅವರೇನೋ ಚಿಕನ್ ಹಾಕಿಕೊಳ್ಳುವುದಿಲ್ಲ. ಅದನ್ನು ಅತ್ತೆ ಗಮನಿಸುತ್ತಾಳೆ. ಏನು, ನೀವಿಬ್ರು ಚಿಕನ್ ಹಾಕೊಂಡು ತಿಂತಾ ಇಲ್ಲ? ಈ ದಿನ ನಾವಿಬ್ರು ಹೊರಗಡೆ ತಿಂದ್ವಿ, ಅದಕ್ಕೆ ಹೆಚ್ಚು ತಿನ್ನಲಾರದೆ ಹೋಗ್ತಿದೀವಿ. ಮತ್ತೆ ಮಸಾಲ ಚಿಕನ್ ಅಂದ್ರೆ ಗ್ಯಾಸ್ ಟ್ರಬಲ್ ಬರುತ್ತೆ ಎಂದು ಅವರಿಬ್ಬರು ಉತ್ತರ ಹೇಳುತ್ತಾರೆ. ಆ ಸರಿ ಬಿಡಿ ಬಿಡಿ ಎಂದು ಒಂದು ತುತ್ತು ಬಾಯಲ್ಲಿ ಹಾಕಿಕೊಳ್ಳುತ್ತಾಳೆ ರೋಸಮ್ಮ. ಸ್ವಲ್ಪ ಏನೋ ಒಂಥರ ಇದೆ, ಆದ್ರೂ ಚೆನ್ನಾಗಿ ಮಾಡಿದೀಯ ಎಂದು ತಿನ್ನುತ್ತಾಳೆ. ಆ ನಂತರ ಆಕೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಆಕೆಯ ಹೊಟ್ಟೆಯಲ್ಲಿ ಏನೋ ಗುಡುಗುಡು ಅನ್ನಿಸುತ್ತದೆ. ಅರೇ ಸೊಸೆ, ಏನೋ ನನ್ನ ಹೊಟ್ಟೆ ನೋಯ್ತಾ ಇದೆ ಅಮ್ಮ, ಅಯ್ಯೋ ಎಂದು ಅತ್ತೆ ರೋಸಮ್ಮ ವಾಂತಿ ಮಾಡಿಕೊಳ್ಳಲಿಕ್ಕೆ ಆರಂಭಿಸುತ್ತಾಳೆ. ಅತ್ತೆ ಏನಾಯ್ತು, ಏನಕ್ಕೆ ವಾಂತಿ ಮಾಡ್ಕೋತಿದ್ದೀರಾ? ಈಗ ತಿಂದ ಚಿಕನ್ ಏನೋ ಒಂಥರ ಇದೆಯೇ, ಅದಕ್ಕೆ ಈ ತರ ಆಗ್ತಾ ಇದೆ ಅಂತ ನಿಜಕ್ಕೂ ಅನ್ಕೊಂಡಿರ್ಲಿಲ್ಲ ಅಮ್ಮ, ಅಯ್ಯೋ ಅನ್ನುತ್ತಾ ಒಂದು ಕಡೆ ಕುಳಿತುಕೊಂಡಿರುತ್ತಾಳೆ ರೋಸಮ್ಮ. ಆಕೆ ರಾತ್ರಿ ಎಲ್ಲ ವಾಂತಿ ಮಾಡಿಕೊಳ್ಳುತ್ತಾ ಸುಸ್ತಾಗಿ ಮಲಗಿಕೊಳ್ಳುತ್ತಾಳೆ. ಇನ್ನು ಮಾರನೇ ದಿನ ಅತ್ತೆ ಹೊಟ್ಟೆ ನೋವು ಎಂದು ದುಃಖಿಸುತ್ತಾ ಇರುತ್ತಾಳೆ. ಆಗಲೇ ಅವಳ ಗಂಡ ಒಬ್ಬ ಡಾಕ್ಟರ್ ಅನ್ನು ಕರೆದುಕೊಂಡು ಅಲ್ಲಿಗೆ ಬರುತ್ತಾನೆ. ಡಾಕ್ಟರ್ ಅತ್ತೆಯನ್ನು ಪರೀಕ್ಷೆ ಮಾಡುತ್ತಾನೆ. ಈಕೆ ರಾತ್ರಿ ತಿಂದ ಫುಡ್ ಪಾಯ್ಸನ್ ಆಗಿದೆ. ಹೌದಾ ಸರ್, ನಮ್ಮ ಅತ್ತೆ ಎರಡು ದಿನದ ಹಿಂದೆ ತಂದು ಫ್ರಿಜ್ನಲ್ಲಿ ಇಟ್ಟಿದ್ದ ಚಿಕನ್ ತೆಗೆದು ಕರಿ ಮಾಡಿ ಹಾಕಿದೆ. ಬಹುಶಃ ಅದರಿಂದ ಏನಾದ್ರೂ ಆಗಿದೆ ಅಂತೀರಾ? ಹಾಗೇನಕ್ ಮಾಡಿದ್ರಿ? ನೋಡಮ್ಮ, ಮಾಂಸನ ಫ್ರಿಜ್ನಲ್ಲಿ ಇಡಬಾರ್ದು. ಅದು ಒಂದ್ ದಿನ ಫ್ರಿಜ್ನಲ್ಲಿ ಇಟ್ರು ಅದರಲ್ಲಿ ಬ್ಯಾಕ್ಟೀರಿಯಾ ಸೇರಿ ಹೋಗುತ್ತೆ, ಅದನ್ನು ತಿಂದ್ರೆ ಹೀಗೆ ಆಗುತ್ತೆ. ಸರಿ, ನಾನು ಈಗಲೇ ಔಷಧಿ ಬರ್ಕೊಡ್ತೀನಿ ಎಂದು ಡಾಕ್ಟರ್ ಔಷಧಿ ಬರೆದು ಕೊಡುತ್ತಾರೆ. ಆ ನಂತರ ಅವನು ಅಲ್ಲಿಂದ ಹೊರಟು ಹೋಗುತ್ತಾನೆ. ಅರೇ, ಫ್ರಿಜ್ನಲ್ಲಿಟ್ಟ ಚಿಕನ್ ಯಾರು ಮಾಡು ಅಂದ್ರೆ ನಿನ್ಗೆ ಬಿಸಾಕ್ಬೋದಿತ್ತಲ್ಲ. ನೀನ್ ಮಾಡಿದ ಕೆಲ್ಸದಿಂದ ಏನಾಯ್ತು ನೋಡು. ಇನ್ನು ಪರವಾಗಿಲ್ಲ, ಏನೂ ಆಗಿಲ್ಲ. ಅತ್ತೆ, ನಿಮ್ ಪ್ರಾಣಕ್ ಬಂದಾಗ ಹೀಗ್ ಹೇಳ್ತಿದ್ದೀರಾ? ನೀವು ಫ್ರಿಜ್ನಲ್ಲಿಟ್ಟು ಜನಕ್ ಮಾರ್ತಾ ಇದ್ದೀರಲ್ಲ, ಅದರಲ್ಲೂ ಹೆಚ್ಚಾಗಿ ಎರಡು ಮೂರು ದಿನದ ನಂತರ ಮಾರ್ತಿದ್ದೀರಾ. ಮತ್ತೆ ಅದನ್ನು ತಿಂದವರ ಪರಿಸ್ಥಿತಿ ಏನು ಅತ್ತೆ? ಅವರು ಯಾವ ಕಾರಣದಿಂದ ಪಾಯ್ಸನ್ ಆಗಿದೆ ಅಂತ ಅರ್ಥವಾಗದೆ ನಿಮ್ಮನ್ನ ಕೇಳ್ತಾ ಇಲ್ಲ. ಖಚಿತವಾಗಿ ನೀವು ಕೊಟ್ಟ ಚಿಕನ್ ಅಂತ ತಿಳಿದ್ರೆ ನಿಮ್ಮನ್ನ ಏನ್ ಮಾಡ್ತಾರೋ ಆಲೋಚಿಸಿ. ಈಗ ನಿಮ್ಗೆ ಯಾವ ಪ್ರಮಾದನೂ ಇಲ್ಲ, ಆದ್ರೆ ಅವ್ರಗಳ ಮನೆಯಲ್ಲಿ ಏನಾದ್ರೂ ನಡಿಬಾರದ್ದು ನಡೀತೆ ಅಂದ್ರೆ ನಿಜವಾಗಿ ನಿಮ್ ಗತಿ ಮುಗಿದು ಹೋಗುತ್ತೆ. ಆಗ್ಲೂ ನಿಮ್ ಪ್ರಾಣವಾದ್ರೆ ಸಿಹಿ, ಹೊರಗಿನವ್ರ ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ನೋ ಮಾತು ಎಂದು ಉತ್ತರ ಕೊಡುತ್ತಾಳೆ ಕೋಮಲ. ಆ ಮಾತುಗಳಿಗೆ ಅತ್ತೆ ಭಯ ಪಡುತ್ತಾಳೆ. ಅಯ್ಯೋ ಸೊಸೆ, ನಾನು ನಿಜಕ್ಕೂ ಹೀಗೆಲ್ಲ ಆಲೋಚಿಸಿಲ್ವೇ? ನನ್ವರೆಗೂ ಬಂದ್ ಹೊರತು ನನಗ ಅರ್ಥವಾಗಿಲ್ಲ. ನನಗ್ ಬುದ್ಧಿ ಬಂತೆ, ಗೊತ್ತಮ್ಮ ಗೊತ್ತು, ಇನ್ನು ಈ ತಪ್ಪು ಮಾಡೋದಿಲ್ವೇ ಎಂದು ಅತ್ತೆ ಅನ್ನುತ್ತಾಳೆ. ಇನ್ನು ಆ ದಿನದಿಂದ ಅತ್ತೆ ಬುದ್ಧಿ ತಂದುಕೊಂಡು ವ್ಯಾಪಾರ ಸಕ್ರಮವಾಗಿ ಮಾಡುತ್ತಾಳೆ. ಸೊಸೆ ಮಾಡಿದ ಉಪಾಯವನ್ನು ಮಾವಯ್ಯ ಮೆಚ್ಚಿಕೊಳ್ಳುತ್ತಾನೆ.